ಕಳಿಸ್ಕೊಡ್ಬೇಕು. ಅವರು ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತಾರಮ್ಮ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯಾವ್ದೋ ಒಂದು ಸೀರೆ ಕೊಡ್ತಾರೋ ಕೊಡ್ತಾರೋ ಅಂತ ದಯವಿಟ್ಟು ಅದಕ್ಕೆ ಮರಳಾಗಬೇಡಿ. ದಯವಿಟ್ಟು ಸೀರೆಗೆ ಅಥವಾ ಕುಕ್ಕರ್ಗಳಿಗೆ ಮರಳಾಗಬೇಡಿ. ನಿಮ್ಮ ಸಾಲ ಸ್ತ್ರೀ ಶಕ್ತಿ ಗುಂಪುಗಳು ನೀವು ಸಾಲ ಏನ್ ಮಾಡಿದಿರಿ ಅದನ್ನ ಮನ್ನಾ ಮಾಡ್ತಾರೆ. ಜೊತೆಗೆ ಈ ಪೆನ್ಷನ್ಗಳೇನ್ ಬರ್ತಾ ಇದಾವೆ ಅಮ್ಮ, ನಿಮ್ಗೆಲ್ಲ ಪೆನ್ಷನ್ಗಳು ಎಷ್ಟು ಬರ್ತಾ ಇದಾವೆ? ಎಂಟುನೂರಾ? ಈಗ 65 ವರ್ಷ ಮೇಲ್ಪಟ್ಟವ್ರಿಗೆಲ್ಲ 5,000 ರೂಪಾಯಿ ಬರ್ತದೆ. ಮನೇಲಿ ಕುತ್ಕೊಂಡು ಆರಾಮಾಗಿ ಇರ್ಬೋದು ನೀವು. ಏನ್ರಮ್ಮ, ಎಲ್ರಿಗೂ ಹೇಳಿ ನೀವು ನೀವು ನಿಮ್ದ ಓಟ್ ಒಂದೇ ಹಾಕ್ಸೋದಲ್ಲ, ಬೇರೆಯವ್ರಿಗೂ ಹೇಳಿ ಓಟ್ ಮಾಡಿಸ್ಬೇಕು. ಸಿಲಿಂಡರ್ಗಳು ಅಷ್ಟೇ, ವರ್ಷಕ್ಕೆ 5 ಸಿಲಿಂಡರ್ ಫ್ರೀ ಆಗಿ ಕೊಡಿಸ್ತಾರೆ. ಜೊತೆಗೆ ರೈತರಿಗೆ ಎಕರೆಗೆ 10,000 ರೂಪಾಯಿ ಸಹಾಯಧನವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನ ರೈತರು ಮನೆ ಯುವಕರನ್ನ ಮದುವೆ ಆದ್ರೆ ಅಂತ ಹುಡುಗಿಗೆ 2 ಲಕ್ಷ ರೂಪಾಯಿ ಕೊಡೋದು ಅಂತ ಹೇಳಿ. ಅಂಗವಿಕಲರು ಮತ್ತೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಹೆಚ್ಚಿಗೆ ಮಾಡ್ತಾರೆ. ಎಲ್ಲ 2,000 ರೂಪಾಯಿ ಆಗ್ತವೆ. ಇದೆಲ್ಲ ಅವ್ರಿಗೆ ನಿಮ್ಮ ಮನೆ ಮಗನ ನೀವು ಆಶೀರ್ವಾದ ಮಾಡಿ ಈ ಸಲ ಕಳಿಸ್ಕೊಡ್ಬೇಕು. ಯಾವುದೇ ಇದಕ್ಕೆ ಬಂಡದ ಮಾತನ್ನ ನೀವು ಬೆರಗಾಗಬಾರ್ದು, ನೀವು ಮರಳಾಗಬಾರ್ದು, ನಂಬಬಾರ್ದು. ಸುಳ್ಳು ಮಾತುಗಳನ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಮನೆ ಮಗನಿಗೆ ಆಶೀರ್ವಾದ ಮಾಡಿ ಮುಂದೆ ಒಳ್ಳೆ ಈ ರಾಜ್ಯ ಉಳಿಸ್ಬೇಕು. ಈ ರಾಜ್ಯದಲ್ಲಿ ಇರೋ ಬಡವರು ಉಳಿಸ್ಬೇಕು. ಈ ರಾಜ್ಯದಲ್ಲಿ ಇರುವ ಬಡವರು ಕಣ್ಣೀರು ಒರೆಸ್ಬೇಕು ಅಲ್ವೇ? ಒಳ್ಳೆ ಸರ್ಕಾರ ಬರಬೇಕು, ಸ್ಥಿರವಾದ ಸರ್ಕಾರ ಬರಬೇಕು. ನೀವೆಲ್ಲ ಆಶೀರ್ವಾದ ಮಾಡಿ ಅವ್ರಿಗೆ ಮುಂದೆ ಒಳ್ಳೆ ಕೆಲಸ ಮಾಡುವಂತ ನೀವು ಕಳಿಸ್ಕೊಡ್ಬೇಕು ಅವ್ರನ್ನ. ಚನ್ನಪಟ್ಟಣ ಜನತೆ, ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ನೀವು ಬರೀ ನೀವು ಓಟ್ ಹಾಕೋದಲ್ಲ, ನಿಮ್ಮ ಊರಲ್ಲಿರುವ ಪ್ರತಿಯೊಬ್ಬರಿಗೂ ನೀವು ಏನು ಓಟ್ ಹಾಕಿಸ್ಬೇಕು. ಕ್ಯಾಂಡಿಡೇಟು ಕುಮಾರಸ್ವಾಮಿ ಅವರಲ್ಲ, ನೀವುಗಳು ಪ್ರತಿಯೊಬ್ಬರು ನೀವು ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ಬೇರೆಯವ್ರಿಗೆ ನೀವು ಓಟ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಅಮ್ಮ ಬಾಯ್ಲೆ.